ಡಿಸಿಷನ್ನು ಬಂದಿದೆ. ಡಿಸಿಷನ್ ಅತ್ತಿ ಹೈಕೋರ್ಟ್ ಬಗ್ಗೆ ನಾನು ಕಾಮೆಂಟ್ ಮಾಡಕ್ಕೆ ಹೋಗಲ್ಲ, ಗೊತ್ತಾಯ್ತಾ? ನಾನು ಅದು ಪೂರ್ಣ ಪಾಠ ನೋಡಿಲ್ಲ, ಆರ್ಡರ್ಸ್ನ, ಹೈಕೋರ್ಟ್ ಆರ್ಡರ್ಸ್ನು ಏನಾಗಿರುತ್ತೆ ಏನಾಗಿರುತ್ತೆ ಪೂರ್ಣ ಓದಿಲ್ಲ. ಅದು ಓದಿದ ಮೇಲೆ ರಿಯಾಕ್ಟ್ ಮಾಡ್ತಾರೆ. ಯಾಕೆಂದ್ರೆ ಕೆಲವು ಬಿಜೆಪಿ ನಾಯಕರು ಹೇಳ್ತಾರೆ ಕಾಂಗ್ರೆಸ್ ನಾಯಕರು ಪರಿಸ್ಥಿತಿ ಲಾಭ ಪಡೆಯಕ್ಕೆ ನೋಡಿದ್ರು, ಇದರಲ್ಲಿ ಕಾಂಗ್ರೆಸ್ ನಾಯಕರಿಗೆ ಕಪಾಳ ಮೋಕ್ಷ ಆಗಿದೆ ಈ ತೀರ್ಪಿಂದ ಅಂತ ಕೆಲವು ಬಿಜೆಪಿ ನಾಯಕರು ಹೇಳಿದ್ದಾರೆ. ಇಟ್ ಇಸ್ ನಾಟ್ ದಟ್ ನಾವೇನು ಹೇಳಿದ್ದು, ಹಿಜಾಬ್ನಿಂದ ಯಾರಿಗೂ ತೊಂದರೆ ಆಗಲ್ಲ, ಹಿಜಾಬ್ ಮೊದಲಿಂದ ಆಗುತ್ತಾ ಇದ್ದಾರೆ, ಇದರಿಂದ ಯಾರಿಗೂ ತೊಂದರೆ ಆಗಲ್ಲ ಅಥವಾ ಅದರಿಂದ ಯಾರಿಗೂ ನಷ್ಟನೂ ಆಗೋದಿಲ್ಲ. ಹಾಕೊಳ್ಳಿ ಬಿಡಿ ಏನಂತ ಈಗ ಅಂತ ಹೇಳಿದ್ದಾರೆ. ಬಿಕಾಸ್ ಅವ್ರೇನು ಹೇಳ್ತಾರೆ, ಹಿಜಾಬು ಹಾಕತೀವಿ, ಇದನ್ನು ಹಾಕ್ತೀವಿ ಅಂತ, ಯೂನಿಫಾರ್ಮ್ ಹಾಕ್ತೀವಿ, ಯಾರಿಗೂ ತೊಂದರೆ ಆಗಲ್ಲ ಅಂತ ಹೇಳಿದ್ದಾರೆ. ಇದರಲ್ಲಿ ಕಪಾಳ ಮೋಕ್ಷ ಆಗಲಿ ಇನ್ನೊಂದು ಮೋಕ್ಷ ಹೆಂಗಾಗ್ತದೆ? ಕೋರ್ಟ್ ಆದೇಶ, ಕೋರ್ಟ್ ಆದೇಶ, ಕೋರ್ಟ್ ಆದೇಶಕ್ಕೆ ಎಲ್ಲ ತಲೆಬಾರದು. ಕೋರ್ಟ್ ಆದೇಶ ಏನು ಬಂದಿದೆ ಅಂತ ನೋಡ್ತೀನಿ ಡೀಟೇಲ್.